ಅಸ್ಪೃಶ್ಯತೆ ಹಾಗೂ ಸಮ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದ ಘನ ಸಂವಿಧಾನವನ್ನು ರಚಿಸಿದ ಶೋಷಿತರ ಶಾಶ್ವತ ಧ್ವನಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಪ್ರಯುಕ್ತ ಕರುನಾಡು ಪ್ರಜಾಸೇವಾ ಟ್ರಸ್ಟ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಹೊಸಕೋಟೆ ತಹಸೀಲ್ದಾರ್ ವಿಜಯ್ ಕುಮಾರ್, ಮುಖಂಡರಾದ ಡಾಕ್ಟರ್ ಎಚ್ಎಂ ಸುಬ್ಬರಾಜು ಹಾಗೂ ಬಿವಿ ಬೈರೇಗೌಡ ಅವರು ಟೇಪ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಮಾತನಾಡಿದ ಡಾಕ್ಟರ್ ಎಚ್ಎಂ ಸುಬ್ರಾಜು ಅವರು, ಬಾಬಾ ಸಾಹೇಬರ 67ನೇ ಪುಣ್ಯ ಸ್ಮರಣೆಯ ಪ್ರಯುಕ್ತ ಕರುನಾಡು ಪ್ರಜಾಸೇವಾ ಟ್ರಸ್ಟ್ ವತಿಯಿಂದ ಈ ದಿನ ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ಕನ್ನಡಕಗಳ ವಿತರಣೆಯಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಬಾಬಾ ಸಾಹೇಬರ ಇಡೀ ಕುಟುಂಬ ವಿಷ ಕುಡಿದು ಸಮಾಜಕ್ಕೆ ಅಮೃತವನ್ನೇ ಉಣಿಸಿದ್ದಾರೆ. ಅಂತಹ ಮಹಾನ್ ನಾಯಕರನ್ನ ಎಷ್ಟು ನೆನೆದರೂ ಸಾಲದು. ಬಾಬಾ ಸಾಹೇಬರು ಹೇಳಿದಂತೆ, ನಮ್ಮ ಹುಟ್ಟು ಆಕಸ್ಮಿಕವಾದರೂ ಸಾವು ಚರಿತ್ರೆಯಾಗಬೇಕು ಎಂಬಂತೆ ನಾವೆಲ್ಲರೂ ಅವರ ಆದರ್ಶಗಳನ್ನು ಪಾಲನೆ ಮಾಡುವ ಮೂಲಕ ಜೀವನ ಸಾಗಿಸಬೇಕು. ಅವರ ನೆನಪಿನಲ್ಲಿ ಇಂದು ಕರುನಾಡು ಪ್ರಜಾಸೇವಾ ಟ್ರಸ್ಟ್ ವತಿಯಿಂದ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದರು. ಈ ದೇಶದ ವಿಶ್ವಮಾನವ ಇಡೀ ಸಮಾಜಕ್ಕೆ ಜೀವನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 67ನೇ ಪುಣ್ಯಸ್ಮರಣೆ ಪ್ರಯುಕ್ತ ಕರುನಾಡ ರಾಜ್ಯ ಪ್ರಜಾಸೇವಾ ಟ್ರಸ್ಟ್ ವತಿಯಿಂದ ಈ ದಿನ ಒಂದು ಅರ್ಥಪೂರ್ಣವಾದಂಥ ಬಾಬಾ ಸಾಹೇಬರ ಕಟ್ಟಿದಂಥ ಕನಸನ್ನು, ಅಂದರೆ ಪ್ರತಿಯೊಬ್ಬರಿಗೂ ಕಣ್ಣು ತರಿಸುವ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶದಲ್ಲಿ ಮಾಡಿದ್ರು. ಆ ಕೆಲಸವನ್ನು ನಾವು ಅವರಲ್ಲಿ ಒಂದು ಸಾಸಿವೆ ಕಾಳಷ್ಟು ಸಹ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಇವತ್ತು ಕರುನಾಡ ರಾಜ್ಯ ಪ್ರಜಾಸೇವಾ ಟ್ರಸ್ಟ್ ವತಿಯಿಂದ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮತ್ತು ಅವಶ್ಯಕತೆ ಇರೋರಿಗೆ ಉಚಿತವಾಗಿ ನಾವು ಕನ್ನಡಕವನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಬಾಬಾ ಸಾಹೇಬರ ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬರು ಪಟ್ಟಂಥ ಶ್ರಮವನ್ನು ಇಡೀ ಮನುಕುಲ ಯಾರೂ ಸಹ ಅವರು ಇಡೀ ಕುಟುಂಬ ವಿಷ ಕುಡಿದು ಇಡೀ ಸಮಾಜಕ್ಕೆ ಅವರು ಅಮೃತವನ್ನು ಕೊಟ್ಟಂಥ ಮಹಾನಾಯಕರು. ಅವರನ್ನು ನಾವು ಎಷ್ಟೇ ನೆನೆದರೂ ಸಹ ನಾವು ಸಾಲದು. ಆದ್ದರಿಂದ ಅವರ ಆದರ್ಶಗಳನ್ನು ನಾವು ಪ್ರತಿಯೊಬ್ಬರೂ ಸಹ ಅಳವಡಿಸ್ಕೊಂಡು ಜೀವನ ಸಾಗಿಸ್ಬೇಕಂತೇಳಿ, ಅವರ ಹೆಸರಿನಲ್ಲಿ ನೂರಾರು ಜನಕ್ಕೆ ಅನುಕೂಲ ಆಗಬೇಕಂತೇಳಿ ನಮ್ಮ ಕರುನಾಡ ಪ್ರಜಾಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಒಗ್ಗೊಟ್ಟಿಂದ ಮತ್ತು ನಮ್ಮ ಸಮುದಾಯದ ದಲಿತ ಮುಖಂಡರು, ನಮ್ಮ ಸಮುದಾಯದ ಎಲ್ಲ ಹಿರಿಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು ಏನಂತ, ನಾವು ಯಾರು ಹೊಟ್ಟೆಯಲ್ಲಿ ಹುಟ್ಟಿವೋ ಯಾಗ ಹುಟ್ಟಿವೋ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಸಾವು ಚರಿತ್ರೆಯಲ್ಲಿ ಇರಬೇಕಂತೇಳವ್ರೆ. ಪ್ರತಿಯೊಬ್ಬರು ಸಹ ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾದರೆ ಮಾಡೋಣ, ಇಲ್ಲಾಂದರೆ ಯಾರಿಗೂ ತೊಂದರೆ ಕೊಡೋ ಕೆಲಸ ಯಾರೂ ಸಹ ಮಾಡಬಾರ್ದು. ಬಾಬಾ ಸಾಹೇಬರು ಪಟ್ಟಂಥ ಶ್ರಮವನ್ನು, ಬಾಬಾ ಸಾಹೇಬರು ಶ್ರಮಪಟ್ಟು ನಮಗೆ ಒಂದು ಇವತ್ತು ನಮಗೊಂದು ಜೀವನ ಕೊಟ್ಟವರೆ. ಆ ಜೀವನವನ್ನು ನಾವು ಒಳ್ಳೆಯ ಕೆಲಸಗಳು ಉಪಯೋಗಿಸ್ಬೇಕಂತೇಳಿ ಬಾಬಾ ಸಾಹೇಬರ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕರುನಾಡ ಪ್ರಜಾಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಂಗಡಿಗರು ಎಲ್ಲ ಹಿರಿಯರಿಗೂ ನಾನು ತಲಬಾಗಿ ನಮಸ್ಕಾರ ಮಾಡ್ತೇನೆ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ವಿಜಯ್ ಕುಮಾರ್ ಸಾಹೇಬರು ಮತ್ತು
ದಾನಿಗಳು ಉದ್ಯಮಿಗಳಾದಂಥ ನಮ್ಮ ಬಿ ವಿ ಬೈರೇಗೌಡರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಎನ್ ಆರ್ ಸಿದ್ದರಾಜ್ ಅವರು ಮತ್ತು ನಮ್ಮ ಹಿರಿಯರಾದಂಥ ಹೊಸಕೋಟೆ ತಾಲೂಕಿನಲ್ಲೇ ಸಂಘಟನೆ ಹುಟ್ಟಾಕಿದಂಥ ಪ್ರಪ್ರಥಮ ದಲಿತ ಸಂಘರ್ಷ ಸಮಿತಿಯನ್ನು ಹೊಸಕೋಟೆ ತಾಲೂಕಿನಲ್ಲಿ ಸಂಘಟನೆ ಹುಟ್ಟಾಕಿದಂಥ ನಮ್ಮ ಡಿ ಎಂ ಮುನರಾಜಣ್ಣವರಾಗ್ಬೋದು ನಮ್ಮ ಶೆಟ್ಟಳ್ಳಿ ಯಲ್ಲಪ್ಪನವರಾಗ್ಬೋದು ನಮ್ಮ ಪೂಜನಗ್ರಹ ಸೂಪರ್ ಆಗ್ಬೋದು ಮತ್ತು ನಮ್ಮ ನಾಗರಾಜ್ ಆಗ್ಬೋದು ನಮ್ಮ ಶಿವಾನಂದ ಅವರಾಗ್ಬೋದು ನಮ್ಮ ಹಿರಿಯರಾದಂಥ ಆಂಜನಪ್ಪನವರಾಗ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯುವಕರು ನಮ್ಮ ಬಳಗ ಆಗ್ಬೋದು ನಮ್ಮ ಡಿ ಟಿ ವೆಂಕಟೇಶಣ್ಣವರಾಗ್ಬೋದು ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿಯಾಗಿ ನಾವು ನಮ್ಮ ಶಾಸಕರ ನೇತೃತ್ವದಲ್ಲಿ 15 ದಿನಕ್ಕೊಮ್ಮೆ ಇದೇ ಥರ ಪ್ರತಿ ಪಂಚಾಯಿತಿ ಒಂದೊಂದು ಪಂಚಾಯಿತಿಗೆ 15 ದಿನಕ್ಕೊಮ್ಮೆ ನಮ್ಮ ಟ್ರಸ್ಟಿನ ಮುಖಾಂತರ ಇದೇ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳಿಗೆ ಎರಡು ಪಂಚಾಯಿತಿಗಳನ್ನು ಕವರ್ ಮಾಡಿಕೊಂಡು ಇಡೀ ತಾಲೂಕಿನಲ್ಲಿ ನಾವು ಯಾರಿಗೆ ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಶಸ್ತ್ರಚಿಕಿತ್ಸೆ ಆಗ್ಬೋದು ಮತ್ತು ಅವರಿಗೆ ಕರ್ನಾಟಕ ಕೊಡೋದಾಗ್ಬೋದು ಅಂತ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ನಮಗೆ ಸಾಥ್ ಕೊಟ್ಟಂಥ ದೃಷ್ಟಿ ಆಪ್ಟಿಕಲ್ಸು ಮತ್ತು ಶ್ರದ್ಧಾ ಹೈಟೆಕ್ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಪ್ರತಿಯೊಬ್ಬರೂ ಸಹ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ವಿಜಯಕುಮಾರ್, ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಆದ ಬಿ ವಿ ಬೈರೇಗೌಡರು, ಮುಖಂಡರಾದ ಎನ್ ಆರ್ ಸಿದ್ದರಾಜು, ಡಿಎಂ ಮುನಿರಾಜು, ಶೆಟ್ಟಿಹಳ್ಳಿ ಯಲ್ಲಪ್ಪ, ಡಾಕ್ಟರ್ ಡಿ ಟಿ ವೆಂಕಟೇಶ್, ಗುಟ್ಟಹಳ್ಳಿ ನಾಗರಾಜ್ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು.